ಇದೇನು ಸರ್ಕಾರ 5 ವರ್ಷ ಇರಲ್ಲ, ಮುಂದಿನ ಮೇ ತಿಂಗಳ ಮೇಲೆ ಈ ಸರ್ಕಾರ ಹೋಗೋದು ಸತ್ಸಿದ್ಧ. ಯಾವ ಕಾರಣಕ್ಕೂ ಸರ್ಕಾರ ಉಳಿಯಲ್ಲ. ಮೊನ್ನೆ ನಮಗೆ ನಿಮ್ಮ ಮನವಿ ಮಾಡೋದು, ಏನಪ್ಪ ನಾವು 3 ದಿನ ಕೆಲಸ ಶುರು ಮಾಡಲಿಲ್ಲ, ಮಂಜಾಣ ಒಂದು ಸಣ್ಣ ಕೆಲಸ ಮಾಡಲಿಲ್ಲ ಅಂತ ಅನ್ಕೊಂಡ್ಬಿಡಿ. ಒಂದು 5-6 ತಿಂಗಳು ಸಮಯ ಕೊಡಿ. ಮಂಜಾಣನ್ ಗೆಲ್ಸಿದ್ರಿ ಒಳ್ಳೆಯವನ ಅಂತ ಹೇಳಿ, ಅವನು ನಿಮ್ ಬಗ್ಗೆ ನೀವೇನು ಇಟ್ಕೊಂಡಿದ್ದೀರಿ ಪ್ರೀತಿ, ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡವನ. ಆ ಕೆಲಸಗಳನ್ನ ಮಾಡಿಸ್ಕೊಡೋದು ಮಂಜಾಣನ ಜೊತೆ ನಿಂತು ನಂದು ಜವಾಬ್ದಾರಿ ಇದೆ. ಮಂಜಾಣನ ಮೇಲೆ ಆಕ್ರೋಶ ವ್ಯಕ್ತಪಡಿಸಬೇಡಿ. ಇವತ್ತು ಕೆಲಸ ಆಗದೆ ಇದ್ರ ಕಾರಣ ಈಗಿನ ಸರ್ಕಾರದ ಕಾರ್ಯಕ್ರಮಗಳು ಯಾವ ರೀತಿ ಇದೆ, ಅದರಿಂದ ಸಮಸ್ಯೆಗಳಿದೆ. ಎಲ್ಲಾ ರೀತಿಯ ಜವಾಬ್ದಾರಿ ತೆಗೆದುಕೊತೀವಿ. ಅದರಿಂದ ದಯವಿಟ್ಟು ಇವತ್ತೇನು ನನ್ನ ಬರಲೇಬೇಕು ಅಂತ ಹೇಳಿ, ನಾನು ಬೆಳಗ್ಗೆ 3 ಗಂಟೆಗೆ ಬಂದೆ, ರಾತ್ರಿ ಎಲ್ಲ ಮಂಗಳೂರಿನಲ್ಲಿ ಒಳ್ಳೆ ಜೋರು ಮಳೆನೇ ಹೊಡಿತಾ ಇತ್ತು. ಅಲ್ಲಿಂದ 11:30 ಬಿಟ್ಟಾಗ ನಾನು ಕಲ್ಲಡಕದಿಂದ ಹೊರಟಾಗ ಬಂಟ್ವಾಳದಿಂದ ಹಾಸನದಲ್ಲಿ ಬಂದು 3:30 ಗಂಟೆ ಮಲಗಿದ್ದು, ಬೆಳಗ್ಗೆ ಮತ್ತೆ ರೆಡಿಯಾಗಿ ಹಾಸನದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಮತ್ತೆ ಅಲ್ಲಿ ಒಂದೆರಡು ಮೀಟಿಂಗ್ ಇತ್ತು ಹಾಸನದಲ್ಲಿ ಮುಗಿಸ್ಕೊಂಡು ಇವತ್ತು ಬರಲೇಬೇಕು ಅಂತ ಯಾಕೆಂದ್ರೆ ಮಂಜಾಣ ಬಂದೆ ಕೇಳಿದ ಅಸೆಂಬ್ಲಿನಲ್ಲಿ ನಮ್ಮ ಜನ ಬಹಳ ಆಸೆ ಪಟ್ಟಿದ್ದಾರೆ. ಅಣ್ಣ ನೀನು ಬಂದು ಹೋಗ್ಲೇಬೇಕಣ, ದಯವಿಟ್ಟು ಮತ್ತೆ ಅವರು ಜನಕ್ಕೆ ನಿರಾಶೆ ಆಗೋದು ಬೇಡ ಅಂತ ಹೇಳಿದೆ. ಅಯ್ಯೋ ಎಲ್ಲಾದ್ರೂ ಉಂಟ, ನಾನು ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಇವತ್ತು ನಿಮ್ಗೆ ಹೇಳ್ಬೇಕಂದ್ರೆ 8th ಮದುವೆ ಅಟೆಂಡ್ ಮಾಡ್ಬೇಕಾಗಿತ್ತು. ನಾನು ಆ ಮದುವೆ ಎಲ್ಲ ಅಟೆಂಡ್ ಮಾಡಿದೆ. ನಿಮ್ ಪ್ರೀತಿ ವಿಶ್ವಾಸ ತಲೆಬಾಗಿ ಇವತ್ತು ಇಲ್ಲೇನು ಬಂದಿದ್ದೀನಿ. ನನ್ನ ಹೋರಾಟಕ್ಕೆ ಶ್ರೀರಕ್ಷೆ. ಆ ಭಗವಂತ ನಿಮ್ಮೆಲ್ಲರ ಕುಟುಂಬಕ್ಕೆ ಒಂದು ಒಳ್ಳೆಯ ಜೀವನ ಕೊಡಲಿ ಅಂತ.